ಕುಮಟಾ ತಾಲೂಕಿನ ಕೋರಳ್ಳಿಯಲ್ಲಿ ವಿನೂತನವಾಗಿ ನಿರ್ಮಿಸಲಾದ ಶ್ರೀ ವನದುರ್ಗಾ ಸಭಾಭವನ ಲೋಕಾರ್ಪಣೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ನಿವೃತ್ತ ಮುಖ್ಯಾಧ್ಯಾಪಕ ಅರುಣ ಬೈಕರ್ ಅವರು ಬಿಡುಗಡೆಗೊಳಿಸಿದರು. ಕುಮಟಾ ತಾಲೂಕಿನ ಕೋರಳ್ಳಿಯಲ್ಲಿ ವಿನೂತನವಾಗಿ ನಿರ್ಮಿಸಲಾದ ಶ್ರೀ ವನದುರ್ಗಾ ಸಭಾಭವನ ಲೋಕಾರ್ಪಣೆ ಕಾರ್ಯಕ್ರಮ ಫೆಬ್ರವರಿ 20ರಿಂದ 22ರವರೆಗೆ ನಡೆಯಲಿದ್ದು, ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಮಲ್ಲಾಪುರದ ಪ್ರೌಢಶಾಲೆಯ ನಿವೃತ್ತ ಮುಖ್ಯಾಧ್ಯಾಪಕ ಅರುಣ ಬೈಕರ್ ಅವರು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅರುಣ್ ಅವರು, ಕೋನಳ್ಳಿ ಮತ್ತು ಮಲ್ಲಾಪುರ ಅಕ್ಕಪಕ್ಕದ ಊರುಗಳಾಗಿರುವುದರಿಂದ ಎರಡು ಊರಿನ ಜನರಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಇದೆ. ಅದರಲ್ಲೂ ಕೋನಳ್ಳಿಯಲ್ಲಿರುವ ಯುವ ಪಡೆಯಲ್ಲಿ ಊರನ್ನ ಅಭಿವೃದ್ಧಿಗೊಳಿಸುವ ತುಡಿತ ಇದೆ. ಊರಿನಲ್ಲಿ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಾದರೂ ಎಲ್ಲರೂ ಒಗ್ಗಟ್ಟಾಗಿ ದುಡಿಯುವ ಮನೋಭಾವ ಇದೆ. ಮಲ್ಲಾಪುರ ಶಾಲೆಯ ಸುವರ್ಣ ಮಹೋತ್ಸವವನ್ನು ಯಶಸ್ವಿಗೊಳಿಸುವಲ್ಲಿ ಈ ಊರಿನ ಯುವ ಪಡೆಯ ಶ್ರಮ ಸಾಕಷ್ಟಿದೆ. ಇದಕ್ಕೆ ಈ ಯುವಕರಲ್ಲಿರುವ ಸಂಸ್ಕಾರವೇ ಕಾರಣ. ಇಂಥ ಒಳ್ಳೆಯ ಸಂಸ್ಕಾರ ಇತರೆ ಊರುಗಳಿಗೆ ಮಾದರಿಯಾಗಿದೆ. ಈ ಸಭಾಭವನ ಕಟ್ಟಡ ಲೋಕಾರ್ಪಣೆಯಾಗುವ ಮೂಲಕ ಎಲ್ಲ ಸಮುದಾಯಗಳ ಬಳಕೆಗೂ ದೊರೆಯುವಂತಾಗಲಿ ಎಂದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕುಮಟಾ ಯೋಜನಾಧಿಕಾರಿ ನಾಗರಾಜ್ ನಾಯ್ಕ ಮಾತನಾಡಿ, ಇಡೀ ಜಿಲ್ಲೆಗೆ ಮಾದರಿಯಾಗುವಂತಹ ಒಗ್ಗಟ್ಟು ಕೋನಳ್ಳಿ ಗ್ರಾಮದಲ್ಲಿದೆ. ಯಾಕೆಂದರೆ ಇಂಥ ಗ್ರಾಮೀಣ ಪ್ರದೇಶದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯ ಸಭಾಭವನ ನಿರ್ಮಿಸುವುದು ಸರಳವಾದ ಕಾರ್ಯವಲ್ಲ. ಇಂಥ ದೊಡ್ಡ ಮಟ್ಟದ ಕಾರ್ಯ ಮಾಡಿ ಯಶಸ್ವಿಯಾಗಿರುವುದು ಕೋನಳ್ಳಿ ಜನರ ದೃಢ ಆತ್ಮವಿಶ್ವಾಸವೇ ಕಾರಣ. ಈ ಭವ್ಯ ಸಭಾಭವನದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮದರ್ಶಿ ಶ್ರೀ ವೀರೇಂದ್ರ ಹೆಗ್ಗಡೆಯವರನ್ನ ಕರೆಯಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಗಡೆ ಕಡತೋಕ ಮಾತನಾಡಿ, ಕೋನಳ್ಳಿಯಲ್ಲಿ ಕ್ರಿಯಾಶೀಲ ಯುವಕರ ಪಡೆ ಇದೆ. ಇಲ್ಲಿನ ಜನರ ಸಂಘಟನಾ ಮನೋಭಾವ ಇಡೀ ಜಿಲ್ಲೆಗೆ ಮಾದರಿ. ಕೋನಳ್ಳಿಯಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಆತ್ಮೀಯತೆಗೆ ಬೆಲೆ ಕೊಡುವ ಜನರು ಬಹುಸಂಖ್ಯಾತರಾಗಿದ್ದಾರೆ. ಹಾಗಾಗಿ ಈ ಗ್ರಾಮ ಸಾಕಷ್ಟು ಅಭಿವೃದ್ಧಿ ಕಂಡಿದೆ. ಊರಿನ ಅಭಿವೃದ್ಧಿ ವಿಷಯ ಬಂದಾಗ ಎಲ್ಲರೂ ಸಹಕಾರ ನೀಡುತ್ತಾರೆ. ಇದಕ್ಕೆ ಈ ಭಾಗದಲ್ಲಿರುವ ಸಂಸ್ಕೃತಿ ಕಾರಣ. ನಿಮ್ಮೊಂದಿಗೆ ಸದಾ ನಾನು ಕೂಡ ಇರುತ್ತೇನೆ ಎಂದು ಭರವಸೆ ನೀಡಿದರು. ಅಲ್ಲಿಯ ಜನ ಅಷ್ಟೊಂದು ಶಾಂತಿಯುತವಾಗಿ ಅಷ್ಟೇ ಸಮೃದ್ಧವಾಗಿ ಜೀವನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿ ಆ ಕಂಡು ಬರುತ್ತದೆ. ನಾವು ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿದೆ. ಧರ್ಮ ನಮ್ಮನ್ನು ರಕ್ಷಿಸ್ತದೆ. ಧರ್ಮ ರಕ್ಷಣೆ ರಕ್ಷಿತ ಅಂತೇಳಿ ನಾವು ಕೇಳಿದ್ದೀವಿ. ನಾವು ಧರ್ಮದ ರಕ್ಷಣೆ ಮಾಡಿದ್ರೆ ಮಾತ್ರ ಈ ದೇಶದ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಭಾರತದ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ಜಗತ್ತಿನಲ್ಲಿ ಭಾರತ ಒಂದು ಅತ್ಯಂತ ಉತ್ತಮವಾದಂತಹ ಸಂಸ್ಕೃತಿಯನ್ನು ಇಟ್ಟುಕೊಳ್ಳದಿದ್ದರೆ ಅದು ನಮ್ಮ ದೇಶದ ನಮ್ಮ ಅನೇಕ ಆ ಜನಗಳು ಮಾಡಿರುವಂತಹ ಇಲ್ಲಿವರೆಗೆ ಮಾಡಿರುವಂತಹ ಕೆಲಸದಿಂದ ಹಾಗೂ ಒಂದು ಉತ್ತಮವಾದಂತಹ ಸಂಸ್ಕಾರದಿಂದ ಇದು ಸಾಧ್ಯ ಆಗಿದೆ. ಇಡೀ ಜಗತ್ತು ಭಾರತದ ಸಂಸ್ಕೃತಿಯನ್ನು ಹೊಗಳುತ್ತದೆ. ಯಾಕೆಂದ್ರೆ ಇಲ್ಲಿ ಜನ ಅಷ್ಟೊಂದು ಉತ್ತಮವಾದಂತಹ ಒಂದು ಎಲ್ಲರನ್ನು ಬೆಳೆಯುವಂತಹ ಎಲ್ಲರನ್ನು ಸೇರಿಸುವಂತಹ ಮಾನವೀಯ ಗುಣಗಳಂತಹ ಒಂದು ಜನರಿರುವುದಕ್ಕೆ ಈ ಒಂದು ಹೆಸರು ಬರಲಿಕ್ಕೆ ಸಾಧ್ಯ ಆಗಿದೆ, ಗೌರವ ಬರಲಿಕ್ಕೆ ಸಾಧ್ಯ ಆಗಿದೆ. ಚಿತ್ತಾರ ವಿಎಸ್ಎಸ್ ಬ್ಯಾಂಕ್ನ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಮಾತನಾಡಿ, ನನಗೂ ಈ ಊರಿಗೆ ಸಂಪರ್ಕ ತೀರಾ ಕಡಿಮೆ, ಆದರೆ ಕೋನಳ್ಳಿ ಜನರ ಒಗ್ಗಟ್ಟಿನ ಬಗ್ಗೆ ಸಾಕಷ್ಟು ಬಾರಿ ಕೇಳಿದ್ದೇನೆ. ಈ ಸಭಾಭವನ ನೋಡಿದ ಮೇಲೆ ವಿಶ್ವಾಸ ಮೂಡಿತು. ಯಾವ ಊರಿನ ಅಭಿವೃದ್ಧಿಗಾಗಿ ಜನರು ತಮ್ಮ ತನು ಮನ ಧನವನ್ನು ಮೀಸಲಿಡುತ್ತಾರೆಯೋ ಅಂತಹ ಊರು ಶೀಘ್ರವಾಗಿ ಅಭಿವೃದ್ಧಿ ಕಾಣುತ್ತದೆ. ಸುಖ ಶಾಂತಿ ಸಮೃದ್ಧಿ ಆ ಊರಿನಲ್ಲಿ ನೆಲೆಸುತ್ತದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಭಾಭವನ ಕಟ್ಟಡ ಸಮಿತಿಯ ಎಚ್ಆರ್ ನಾಯ್ಕ ಅವರು ಮಾತನಾಡಿ, ಶ್ರೀ ವನದುರ್ಗ ಸಭಾಭವನಕ್ಕೆ ಈಗಾಗಲೇ 1 ಕೋಟಿ 70 ಲಕ್ಷ ರೂಪಾಯಿ ವೆಚ್ಚ ತಗಲಿದೆ.
ಕಟ್ಟಡದ ಫಿನಿಷಿಂಗ್ ಮುಗಿಯುವಷ್ಟರಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿ ತಗುಲುತ್ತದೆ. ಅನೇಕ ದಾನಿಗಳು ನಮಗೆ ನೆರವು ನೀಡಿದ್ದರಿಂದ ಇಂಥ ಭವ್ಯ ಸಭಾಭವನ ನಿರ್ಮಾಣವಾಗಿದೆ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಶತಚಂಡಿ ಹವನ, ಪರಿವಾರ ದೇವರ ಪ್ರತಿಷ್ಠಾನ ಮಹೋತ್ಸವ ಕೂಡ ನಡೆಯಲಿದೆ. ಅಂದು ದೇವರ ಸೇವೆಗೈಯಲು ಇಚ್ಛಿಸುವ ಭಕ್ತರು ನಿಗದಿಪಡಿಸಲಾದ ಶುಲ್ಕವನ್ನು ಪಾವತಿಸಿ ರಸೀದಿ ಪಡೆಯಬಹುದು ಎಂದರು. ಈ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದ ವಿಶ್ವನಾಥ್ ನಾಯ್ಕ ಅವರು ಕೊನಳ್ಳಿ ಊರಿನ ವಿಶೇಷತೆ ಮತ್ತು ಒಗ್ಗಟ್ಟಿನ ಬಗ್ಗೆ ಮಾತನಾಡಿದರು. ಇನ್ನು ಶಿಕ್ಷಕ ರಮೇಶ್ ವಿ ನಾಯ್ಕ ಅವರು ನಮ್ಮ ಊರು ನಮ್ಮ ಹೆಮ್ಮೆ ಎಂಬ ವಿಷಯದ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಜೊತೆಗೆ ಸಭಾಭವನ ಕಟ್ಟಡ ಸಮಿತಿ ಅಧ್ಯಕ್ಷ ಆರ್ಎಚ್ ನಾಯ್ಕ ಅವರ ಸಂಘಟನಾ ಶಕ್ತಿಯ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತು ನಿರ್ವಹಣೆಯನ್ನ ಉಪನ್ಯಾಸಕ ಪ್ರಮೋದ್ ನಾಯ್ಕ ಅವರು ನೆರವೇರಿಸಿದರು. ಸಭಾಭವನ ಕಟ್ಟಡ ಸಮಿತಿಯ ಸರ್ವ ಸದಸ್ಯರು, ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟ.